ಇಂದು ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ 45ನೇ ಹುಟ್ಟುಹಬ್ಬದ ಸಂಭ್ರಮ. ಕುಟುಂಬಸ್ಥರ ಜೊತೆಗೆ ಸುದೀಪ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು, ಆದರೆ ಅಭಿಮಾನಿಗಳಿಗೆ ಕೊಂಚ ನಿರಾಸೆಯಾಗಿದ್ರು. ಅಭಿಮಾನಿಗಳನ್ನ ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು. ಬೆಂಗಳೂರಿನ ಜೆಪಿ ನಗರದ ಮನೆಯಲ್ಲಿ ಸುದೀಪ್ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಾರೆಂದು ತಿಳಿದು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ಸಾವಿರಾರು ಅಭಿಮಾನಿಗಳು ಭಾವಿಸಿದ್ರು. ಆದರೆ ಅಭಿಮಾನಿಗಳತ್ತ ಒಂದು ಬಾರಿ ಕೈ ಬೀಸಿ ಹೋದ ಸುದೀಪ್ ಮತ್ತೆ ಬಂದೇ ಇಲ್ಲ. ಇದರಿಂದ ಬೇಸರವಾದ ಅಭಿಮಾನಿಗಳು ಅಸಮಾಧಾನಗೊಂಡಿದ್ದಾರೆ. ಈ ವೇಳೆ ನೂಕುನುಗ್ಗಲು ಸಂಭವಿಸಿದ್ದು, ಅದನ್ನು ನಿಯಂತ್ರಿಸಲು ಸುಬ್ರಹ್ಮಣ್ಯ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಈ ವೇಳೆ ಓರ್ವ ಅಭಿಮಾನಿಯ ತಲೆಗೆ ಗಾಯ ಕೂಡ ಆಗಿದೆ. ವಾರಕ್ಕೂ ಮುನ್ನವೇ ಕಿಚ್ಚ ತಮ್ಮ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಬೇಡಿ, ಕೇಕ್ ಹೂವು ತರುವುದು ಬೇಡ, ಕಟೌಟ್ ಹಾಕುವುದು ಬೇಡ, ಅದರ ಬದಲಾಗಿ ಆ ಹಣವನ್ನ ಕೊಡಗಿನ ಸಂತ್ರಸ್ತರಿಗೆ ನೀಡಿ ಎಂದು ಹೇಳಿದ್ದರು. ಈ ಕಾರಣಕ್ಕಾಗಿ ಅಭಿಮಾನಿಗಳು ಕೇಕ್ ಹೂವು ತರದೆ ಕಿಚ್ಚನಿಗೆ ವಿಶ್ ಮಾಡಲು ಆಗಮಿಸಿದ್ದರು. ಆದರೆ ಅವಿಸ್ಮರಣೀಯವಾಗಿರಬೇಕಾಗಿದ್ದ ಹುಟ್ಟುಹಬ್ಬದಲ್ಲಿ ಅವಾಂತರವಾಗಿದೆ.